ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್. ಫ್ರೆಂಡ್ಸ್, ಈ ಒಂದು ಟಾಪಿಕಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳು ಭಾಗ 6 ಬಗ್ಗೆ ನೋಡೋಣ. ಆತ್ಮೀಯರೇ, ಈ ಒಂದು ಟಾಪಿಕ್ ಮುಖ್ಯವಾಗಿ KS PSI, FDA ಆರ್ STA, RRB ಬ್ಯಾಂಕ್ ಎಕ್ಸಾಮ್, ಇನ್ನು ಕನ್ನಡದಲ್ಲಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಜಾಬನ್ನು ಕಾಲ್ ಫಾರ್ ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ PDO, BED, DED, TET ಆ್ಯಂಡ್ CET ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ಇದರಿಂದ ಸಿಗುವಂಥದ್ದು. ಹಾಗೆಯೇ ಇನ್ನೂ ಕೆಲವೊಂದು ವಿಷಯ ಹೇಳಬೇಕಂತ ಹೇಳಿದರೆ, ರಾಜ್ಯ ಸರ್ಕಾರ ಈಗಾಗಲೇ ಅಸ್ಥಿರ ಸ್ಥಿತಿಯಲ್ಲಿ ಇದ್ರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಇವೆಲ್ಲ ಸಾಲ್ವೇಷನ್ ಆಗುವಂತಹ ಒಂದು ಸಮಸ್ಯೆ ಆಗಿರುವ ಕಾರಣ ತಾವೆಲ್ಲರೂ ಅಧಿಸೂಚನೆ ಬರಲಿಲ್ಲ, ಸರ್ಕಾರವೇ ಇನ್ನ ಅಸ್ಥಿರದಲ್ಲಿದೆ ಅಂತ ಹೇಳಿ ಚಿಂತೆಗೆ ಈಡಾಗಬೇಡಿ. ಖಂಡಿತ ಇದಕ್ಕೆಲ್ಲ ಒಳ್ಳೆಯ ಪರಿಹಾರ ಸಿಗುತ್ತೆ. ಹಾಗೆಯೇ ಒಮ್ಮೆಲೆ ಅಧಿಸೂಚನೆ ಬಿಟ್ಟಾಗ ನಮಗೆ ರೆಡಿ ಆಗಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ರೀತಿಯಲ್ಲಿ ತಯಾರಿ ನಡೆಸಿ ಅಂತೇಳಿ ಹೇಳ್ತಾ ಈ ಒಂದು ತರಗತಿಯನ್ನು ಆರಂಭ ಮಾಡೋಣ, ಬನ್ನಿ. ಮೊದಲ ಪ್ರಶ್ನೆ, ಮಾನದಂಡ ಪ್ರಕ್ರಿಯೆಗಳ ಉತ್ತಮ ಆಡಳಿತಕ್ಕಾಗಿ RBI FBA ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ FBA ಏನನ್ನು ಸೂಚಿಸ್ತದೆ ಅಂತ ಆಪ್ಷನ್ಸ್ ನೋಡಿ. ಹಣಕಾಸು ಮಾನದಂಡದ ಕ್ರಿಯೆ, ಹಣಕಾಸು ಮಾನದಂಡ ನಿರ್ವಾಹಕರು, ಫಾರ್ವರ್ಡ್ ಬೆಂಚ್ಮಾರ್ಕ್ ಪ್ರಾಧಿಕಾರ, ಫ್ರೇಮ್ವರ್ಕ್ ಬೆಂಚ್ಮಾರ್ಕ್ಸ್ ಅಪ್ಲಿಕೇಶನ್, ಹಣಕಾಸು ಮಾನದಂಡ ಸಂಸ್ಥೆ. ಇಲ್ಲಿ ಆನ್ಸರ್ B. ಹಣಕಾಸು ಮಾನದಂಡಗಳಿಗೆ ನಿಯಂತ್ರಕ ಚೌಕಟ್ಟುಗಳಿಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಫೈನಾನ್ಷಿಯಲ್ ಬೆಂಚ್ಮಾರ್ಕ್ ನಿರ್ವಾಹಕರ ನಿರ್ದೇಶನಗಳು 2019 ಬಿಡುಗಡೆ ಮಾಡಿದೆ. ಮಾರುಕಟ್ಟೆಗಳಲ್ಲಿ ಪ್ರಮಾಣಿತ ಪ್ರಕ್ರಿಯೆಗಳನ್ನು ಸುಧಾರಿಸಲು ಇದು ಸರ್ಕಾರಕ್ಕೆ ಸಹಾಯವನ್ನ ಮಾಡುತ್ತದೆ. ಕ್ವಶನ್ ನಂಬರ್ 2, ರಾಷ್ಟ್ರೀಯ ವಸತಿ ಬ್ಯಾಂಕಿನ ಹೊಸದಾಗಿ ನೇಮಕಗೊಂಡ ವ್ಯವಸ್ಥಾಪಕ ನಿರ್ದೇಶಕರನ್ನ ಹೆಸರಿಸಿ ಅಂತ ಇದೆ. ಆಪ್ಷನ್ಸ್ KV ಶ್ರೀನಿವಾಸನ್, ಸಿದ್ಧನಾಥ್ ಸಿಂಗ್, ಇಸ್ರಾರ್ ಅಹಮದ್, ಶಾರದಾ ಕುಮಾರ್ ಹೋತಾ, ಶ್ರೀರಾಮ್ ಕಲ್ಯಾಣ ರಾಮನ್. ಉತ್ತರ D, ಶಾರದಾ ಕುಮಾರ್ ಹೋತಾ. ಇವರು ರಾಷ್ಟ್ರೀಯ ವಸತಿ ಬ್ಯಾಂಕಿನ ಹೊಸದಾಗಿ ನೇಮಕಗೊಂಡ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. NHB ತನ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶಾರದಾ ಕುಮಾರ್ ಹೋತಾ ಅವರನ್ನು 3 ವರ್ಷಗಳ ಅವಧಿಗೆ ನೇಮಿಸಿದೆ. ಮಾಜಿ MD ಶ್ರೀರಾಮ್ ಕಲ್ಯಾಣ ರಾಮನ್ ಅಧಿಕಾರದಿಂದ ಕೆಳಗಿಳಿದು ಸುಮಾರು 9 ತಿಂಗಳಾಗಿದೆ. ಪ್ರಶ್ನೆ ನಂಬರ್ 3, ಗೃಹ ಸಚಿವಾಲಯ ನಡೆಸಿದ ಭಾರತದ ಅತ್ಯುತ್ತಮ ಪೊಲೀಸ್ ಠಾಣೆ 2018 ವಾರ್ಷಿಕ ಸಮೀಕ್ಷೆಯಲ್ಲಿ ಕಾಲು ಪೊಲೀಸ್ ಠಾಣೆ ಉನ್ನತ ಸ್ಥಾನದಲ್ಲಿದೆ, ಇದು ಯಾವ ರಾಜ್ಯದಲ್ಲಿದೆ ಅಂತ. ಆಪ್ಷನ್ಸ್ ಪಶ್ಚಿಮ ಬಂಗಾಳ, ಮಿಜೋರಾಂ, ರಾಜಸ್ಥಾನ, ಹರಿಯಾಣ, ಕರ್ನಾಟಕ. ಈ ಕಾಲು ಪೊಲೀಸ್ ಠಾಣೆ ರಾಜಸ್ಥಾನ. ಆನ್ಸರ್ C, ರಾಜಸ್ಥಾನ ರಾಜ್ಯದಲ್ಲಿ ಇದೆ. ಬಿಕನೇರ್ನಲ್ಲಿರುವ ಕಾಲು ಪೊಲೀಸ್ ಠಾಣೆ 2018 ಭಾರತದ No. 1 ಪೊಲೀಸ್ ಠಾಣೆ ಸ್ಥಾನದಲ್ಲಿದೆ. ಈ ಆಂತರಿಕ ಸಮೀಕ್ಷೆಯನ್ನ ಕೇಂದ್ರ ಗೃಹ ಸಚಿವಾಲಯ ನಡೆಸಿದೆ. ನಿಕೋಬಾರ್ನ ಕ್ಯಾಂಪೆಲ್ ಕೊಲ್ಲಿ ಮತ್ತು ಮುರ್ಶಿದಾಬಾದ್ನ ಫರಕ್ಕಾ ಪೊಲೀಸ್ ಠಾಣೆ ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನದಲ್ಲಿ ಇದೆ. ಪ್ರಶ್ನೆ ನಂಬರ್ 4, ಯಾವ ರಾಜ್ಯದ ಸಾರ್ವಜನಿಕ ಹಣಕಾಸು ನಿರ್ವಹಣಾ ಯೋಜನೆಯನ್ನ ಬಲಪಡಿಸಲು $31.58 ಮಿಲಿಯನ್ ಮೊತ್ತವನ್ನ ಸರ್ಕಾರವು ಅನುಮೋದಿಸಿದೆ? ಆಪ್ಷನ್ಸ್ ಉತ್ತರಾಖಂಡ, ಆಂಧ್ರಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗರ್. ಉತ್ತರ A, ರಾಜ್ಯವು ತನ್ನ ಹಣಕಾಸು ವ್ಯವಸ್ಥೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಸುಧಾರಿಸಲು ಮತ್ತು ಅಭಿವೃದ್ಧಿ ಸಂಪನ್ಮೂಲಗಳ ಉತ್ತಮ ಬಳಕೆಗೆ ಕಾರಣವಾಗಲು ಭಾರತ ಸರ್ಕಾರ ಮತ್ತು ಉತ್ತರಾಖಂಡ್ ಸರ್ಕಾರ ಮತ್ತು ಆರ್ಥಿಕ ದೈತ್ಯ ವಿಶ್ವಬ್ಯಾಂಕ್ $31.58 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಪ್ರಶ್ನೆ ನಂಬರ್ 5, ಅಡ್ವೆಂಚರ್ಸ್ ಆಫ್ ದಿ GST ಮ್ಯಾನ್ ಎಂಬ ಕಾಮಿಕ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಸ್ ನೋಡಿ, ನಾರಾಯಣ್ ದೇವ್ನಾಥ್, ಅಬಿದ್ ಸುರ್ತಿ, ಶ್ರೀನಿವಾಸ್ ಕೋಟ್ನಿ, ಖಾಲಿದ್ ಎಂ ಖಾನ್, ಸೌರವ್ ಮೊಹಪಾತ್ರ. ಉತ್ತರ C, ಶ್ರೀನಿವಾಸ್ ಕೋಟ್ನಿ. ಲೇಖಕ ಶ್ರೀನಿವಾಸ್ ಕೋಟ್ನಿ ಅವರು ಅಡ್ವೆಂಚರ್ಸ್ ಆಫ್ ದಿ GST ಮ್ಯಾನ್ ಎಂಬ ಕಾಮಿಕ್ ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕವು ದೃಶ್ಯಕತೆ ಹೇಳುವಿಕೆಯ ಮೂಲಕ ಸರಕು ಮತ್ತು ಸೇವಾ ತೆರಿಗೆಯ ಸಂಕೀರ್ಣ ಪದರುಗಳು ಮತ್ತು ನಿಯಮಗಳನ್ನ ನಿರಾಕರಿಸುತ್ತದೆ. ಪ್ರಶ್ನೆ ನಂಬರ್ 6, ಪ್ರಸ್ತುತ ಸಗಟು ಬೆಲೆ ಸೂಚ್ಯಂಕವನ್ನ ಪರಿಷ್ಕರಿಸಲು ಸರ್ಕಾರವು 18 ಸದಸ್ಯರ ಕಾರ್ಯಸಮೂಹವನ್ನ ರಚಿಸಿದೆ. ಹಾಗಾದ್ರೆ ಗುಂಪಿನ ನೇತೃತ್ವ ಯಾರಲ್ಲಿದೆ?
ವಿಕೆ ಸಾರಸ್ವತ್, ಅಮಿತಾಬ್ ಕಾಂತ್, ರಾಜೀವ್ ಕುಮಾರ್, ರಮೇಶ್ ಚಂದ್, ರಾಜೇಂದರ್ ಸಿಂಗ್. ಇಲ್ಲಿ ಉತ್ತರ ಡಿ, ರಮೇಶ್ ಚಂದ್. ಎನ್ಐಟಿಐ ಆಯೋಗ ಸದಸ್ಯ ರಮೇಶ್ ಚಂದ್ ಅವರು ಪ್ರಸ್ತುತ ಸಗಟು ಬೆಲೆ ಸೂಚ್ಯಂಕದ ಪರಿಷ್ಕರಣೆಗಾಗಿ ಭಾರತ ಸರ್ಕಾರ ರಚಿಸಿದ ಕಾರ್ಯಸಮೂಹದ ಮುಖ್ಯಸ್ಥರಾಗಿದ್ದಾರೆ. ಪ್ರಶ್ನೆ ನಂಬರ್ 7. ರಾಜಸ್ಥಾನ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಕಾರ್ಯಕ್ರಮ 2 ಯೋಜನೆಗೆ ಧನ ಸಹಾಯ ನೀಡಲು 250 ಮಿಲಿಯನ್ USD ಸಾಲವನ್ನು ಯಾವ ಬ್ಯಾಂಕ್ ಅನುಮೋದಿಸಿದೆ? ಆಪ್ಷನ್ಸ್ ನೋಡಿ: ವಿಶ್ವ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಹೊಸ ಅಭಿವೃದ್ಧಿ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಬ್ಯಾಂಕ್ ಆಫ್ ಚೀನಾ. ಉತ್ತರ ಎ, ವಿಶ್ವ ಬ್ಯಾಂಕ್. ರಾಜಸ್ಥಾನ ರಾಜ್ಯದಲ್ಲಿ 2ನೇ ಹಂತದ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆಗೆ ಧನ ಸಹಾಯ ನೀಡಲು ವಿಶ್ವ ಬ್ಯಾಂಕ್ ಭಾರತದೊಂದಿಗೆ 250 ಮಿಲಿಯನ್ USD ಸಾಲಕ್ಕೆ ಸಹಿ ಹಾಕಿದೆ. ಪ್ರಶ್ನೆ ನಂಬರ್ 8. ತನ್ನ MSME ಗ್ರಾಹಕರಿಗೆ ಅನುಕೂಲವಾಗುವಂತೆ ಯಾವ ಬ್ಯಾಂಕ್ ಕ್ಲಿಕ್ ಓಡಿ ಸೌಲಭ್ಯವನ್ನು ಪ್ರಾರಂಭಿಸಿದೆ? ಆಪ್ಷನ್ಸ್ ನೋಡಿ: ICICI ಬ್ಯಾಂಕ್, ಎಸ್ ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, AU ಬ್ಯಾಂಕ್. ಇಲ್ಲಿ ಉತ್ತರ ಬಿ, ಎಸ್ ಬ್ಯಾಂಕ್. ಯಾವುದೇ ದಾಖಲಾತಿಗಳಿಲ್ಲದೆ 10 ಲಕ್ಷ ರೂಪಾಯಿಗಳವರೆಗೆ ಅಸುರಕ್ಷಿತ ಓವರ್ ಡ್ರಾಫ್ಟ್ ಓಡಿ ಪಡೆಯಲು ಎಸ್ ಬ್ಯಾಂಕ್ ತನ್ನ ಅಸ್ತಿತ್ವದಲ್ಲಿರುವ ಎಲ್ಲ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ MSME ಗ್ರಾಹಕರಿಗೆ ಕ್ಲಿಕ್ ಓಡಿ ಸೌಲಭ್ಯವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಕ್ವಶನ್ ನಂಬರ್ 9. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ನಿರುದ್ಯೋಗ ದರವನ್ನು ಹೊಂದಿದೆ? ಆಪ್ಷನ್ಸ್ ಬಿಹಾರ, ಒಡಿಶಾ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಕೇರಳ. ಉತ್ತರ ಸಿ, ನಾಗಾಲ್ಯಾಂಡ್. 2017-18 ಆವರ್ತಕ ಕಾರ್ಮಿಕ ಬಲದ ಸಮೀಕ್ಷೆಯ ಪ್ರಕಾರ ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗ ದರವನ್ನು ಅಂದರೆ 21.4% ಮತ್ತು ಮೇಘಾಲಯವು 1.5% ಈ ಹಿಂದೆ ವರದಿಯಾದ ಇತರ ಅಂಶಗಳು ರಾಜ್ಯಗಳಲ್ಲಿ ಭಾರೀ ವ್ಯತ್ಯಾಸಗಳನ್ನು ತೋರಿಸುತ್ತವೆ. ನಾಗಾಲ್ಯಾಂಡ್ ಹೊರತುಪಡಿಸಿ ಗೋವಾ ಮತ್ತು ಮಣಿಪುರದಲ್ಲಿ ಹೆಚ್ಚಿನ ನಿರುದ್ಯೋಗ ದರವಿದೆ. ಕ್ವಶನ್ ನಂಬರ್ 10. ಜಪಾನ್ ಸಹಾಯದಿಂದ ಪೂರ್ಣಗೊಂಡ ಪೈಥಾನ್ ಜೆಕ್ವಾಡಿ ಜಲವಿದ್ಯುತ್ ಯೋಜನೆ ಯಾವ ನದಿಯಲ್ಲಿದೆ ಅಂತ? ಗಂಗಾ, ಕಾವೇರಿ, ಗೋದಾವರಿ, ನರ್ಮದಾ. ಇಲ್ಲಿ ಉತ್ತರ ಸಿ, ಗೋದಾವರಿ ನದಿ ಯೋಜನೆಯಲ್ಲಿ ಇದೆ. ಆತ್ಮೀಯರೇ, ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನ್ಯೂ ಟಾಪ್ ಕ್ಲಾಸಸ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋ ತಮಗೆ ಏನಾದರೂ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.